ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಕ್ಷೇತ್ರದಲ್ಲಿ ರಾಜಕೀಯ ರಣರಂಗ ಜೋರಾಗಿ ನಡೆಯುತ್ತಿದೆ. ಗೌರಿಬಿದನೂರಿನ ಪಕ್ಷೇತರ ಅಭ್ಯರ್ಥಿಯಾಗ್ತಿರೋ ಕೆಎಚ್ ಪುಟ್ಟಸ್ವಾಮಿಗೌಡರು ಇತ್ತೀಚೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಲೋಕ ಕಲ್ಯಾಣಕ್ಕಾಗಿ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಗೌರಿಬಿದನೂರಿನ ಸಾವಿರಾರು ಜನ ಈ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ದೇವರ ದರ್ಶನವನ್ನ ಪಡೆದರು. ಶ್ರೀನಿವಾಸ ಕಲ್ಯಾಣೋತ್ಸವಕ್ಕಾಗಿ ಭವ್ಯ ಮಂಟಪವನ್ನು ನಿರ್ಮಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡರು ಸೇರಿದಂತೆ ಕೆಎಚ್ಪಿ ಬಣದ ಮುಖಂಡರು ಸ್ಥಳೀಯರು ಭಾಗವಹಿಸಿದ್ರು. ಶ್ರೀನಿವಾಸ ಕಲ್ಯಾಣೋತ್ಸವ ಯಶಸ್ವಿಯಾಗಿ ನಡೆದು ಗೌರಿಬಿದನೂರು ತಾಲೂಕಿನಲ್ಲೇ ಹೊಸ ಇತಿಹಾಸ ಹಾಗೂ ದಾಖಲೆ ನಿರ್ಮಿಸಿದೆ ಎಂದು ಪುಟ್ಟಸ್ವಾಮಿಗೌಡರು ಹೇಳಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಚೆನ್ನಾಗಿರ್ಬೇಕಂದ್ರೂ ಮಳೆ ಬೆಳೆ ಚೆನ್ನಾಗಿ ಆಗಬೇಕಾಗ್ತದೆ, ಅವ್ರ ಸಮೃದ್ಧಿ ಆಗಬೇಕಾಯ್ತದೆ. ಅದೇ ರೀತಿ ವ್ಯಾಪಾರಸ್ಥರು ಸಣ್ಣ ಕೈಗಾರಿಕೋದ್ಯಮಗಳು ಚೆನ್ನಾಗಿ ಅವರ ವ್ಯವಹಾರಗಳನ್ನು ನಡೆಸಿಕೊಂಡು ಬಂದರೆ, ಹೆಚ್ಚುಕಟ್ಟಾಗಿ ನಡೆದರೆ ಅದು ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ತಾಲೂಕಿನ ಅಭಿವೃದ್ಧಿಗೆ ಸಹಾಯ ಆಗುತ್ತೆ. ಅದೇ ರೀತಿ ಕಾರ್ಮಿಕರು ಕೂಡ ಒಂದು ಚಕ್ರ ಇದ್ದಂಗೆ, ಅವರು ಕೂಡ ಭವಿಷ್ಯ ದೃಷ್ಟಿಯಿಂದ ಅವರ ಏಳಿಗೆ ದೃಷ್ಟಿಯಿಂದ ಈ ಒಂದು ಮೂರು ವರ್ಗ, ಕಾರ್ಮಿಕ ವರ್ಗ, ವ್ಯಾಪಾರಸ್ಥ ಮತ್ತು ಸಣ್ಣ ಕೈಗಾರಿಕಾ ವರ್ಗ ಮತ್ತು ರೈತಾಪಿ ವರ್ಗ, ಈ ಮೂರು ಒಂದು ತ್ರಿಮೂರ್ತಿಗಳಿದ್ದಂಗೆ ಯಾವುದೇ ಒಂದು ತಾಲೂಕಿನ ಅಭಿವೃದ್ಧಿ ಆಗಬೇಕಾದ್ರೆ, ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಇವರು ಒಂದು ಚಕ್ರ ಇದ್ದಂಗೆ. ರೈತಾಪಿ ಜನ ಒಂದು ಇಂಜಿನ್ ಆದರೆ ವ್ಯಾಪಾರಸ್ಥ ಮತ್ತು ಕೈಗಾರಿಕಾ ಕುಟುಂಬ ಮತ್ತು ಕಾರ್ಮಿಕ ವರ್ಗ ಎರಡು ಚಕ್ರ ಇದ್ದಂಗೆ. ಇದರಲ್ಲಿ ಯಾವುದೇ ಒಂದು ಒಬ್ಬರಿಗೆ ಯಾವುದೇ ಒಂದು ವರ್ಗಕ್ಕೆ ಅನಾರೋಗ್ಯ ಉಂಟಾಯಿತು ಅಂತಂದರೆ ಇಡೀ ವ್ಯವಸ್ಥೆನೇ ಏರುಪೇರಾಗುತ್ತೆ. ಇವರೆಲ್ಲ ಕಲ್ಯಾಣಕ್ಕೋಸ್ಕರ ಕಾರ್ಮಿಕರು, ರೈತರು, ವ್ಯಾಪಾರಸ್ಥರು ಮತ್ತು ತಾಲೂಕಿನ ಎಲ್ಲ ಜನತೆಯ ಏಳಿಗೆ ಸಮೃದ್ಧಿಗೋಸ್ಕರ, ಅವರ ಸುಖ ಶಾಂತಿಗೋಸ್ಕರ ಇಂಥ ಒಂದು ಬೃಹತ್ತಾದಂತಿಕರು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಭಾಗವಹಿಸಿ ಸ್ವಲ್ಪ ಇನ್ನೊಂದು ಎರಡು ಗಂಟೆವರೆಗೂ ಕೂಡ ಕಲ್ಯಾಣೋತ್ಸವ ನಡೀತದೆ. ಅನಂತರ ನೀವೆಲ್ಲರೂ ಕೂಡ ಶಾಂತ ರೀತಿಯಿಂದ ಪ್ರಸಾದ ವಿನಿಯೋಗವೂ ಕೂಡ ಇದೆ, ಪ್ರಸಾದವನ್ನು ಸ್ವೀಕರಿಸಿ ಅನಂತರ ತಾವು ಶಾಂತ ರೀತಿಯಿಂದ ಮರಳಬೇಕು ಅಂತ ಕೇಳಿಕೊಂಡು, ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸಹಾಯ ಹಸ್ತವನ್ನು ನೀಡಿದಂಥ ಆರಕ್ಷಕ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ತಿಳಿಸಿ, ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ, ಹಾಗೆ ನಮ್ಮ ವೆಂಕಟೇಶ್ ಮೂರ್ತಿಯವರು ಇದನ್ನು ಅಚ್ಚುಕಟ್ಟಾಗಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದಲೇ ಅಲ್ಲಿಂದಲೇ ದೇವರನ್ನು ತರಿಸಿ, ತಿರುಪತಿಯಿಂದಲೇ ಅಲ್ಲಿಂದಲೇ ಪುರೋಹಿತರನ್ನು ಕರೆಸಿ ಇದನ್ನು ವ್ಯವಸ್ಥಿತವಾಗಿ ನಿಮಗೆಲ್ಲ ಪೂಜಾ ಕಾರ್ಯವನ್ನು ಕೈಗೊಂಡು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ನಿಮಗೆಲ್ಲ ಅನುಗ್ರಹ ಆಗಲಿ ಅಂತ ಇವೆಲ್ಲ ಮಾಡಿದರೆ, ಅದಕ್ಕೋಸ್ಕರ ವೆಂಕಟೇಶ್ ಮೂರ್ತಿಯವರು ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರುಗಳನ್ನು ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿ ಮಾತಾಡ್ಸೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಯಾರು ತಪ್ಪು ಅಭಿಪ್ರಾಯ ತಿಳ್ಕೋಬಾರ್ದು. ಅದೇ ರೀತಿ ಸೀಟಿನ ವ್ಯವಸ್ಥೆಯಲ್ಲೂ ಕೂಡ ಕರೆಕ್ಟಾಗಿ ಆಗದೇ ಇದ್ದಾಗಲೂ ಕೂಡ ತಾವೇನು ಯಾವುದೇ ಒಂದು ಬೇಜಾರಿಲ್ಲದೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಇದನ್ನು ಸುಗಮವಾಗಿ ನಡೆಸಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.